शिक्षण का दर्शना ऐसे संस्थित विद्यार्थी करी के विरुद्ध बोल के समारोह जो ते के शिक्षण अभिमानी हो तो नमः शाया हितेश बड़ा के बंदा श्री तनारण शेट्टी बड़ो और धर्मपत्नि जो के शाम शाम भी शेट्टी और ऐसे में ले निरुद्ध रोवा विविध प्रतिभा पुरस्कार ಈ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ ಪ್ರಾರ್ಥನೆಗಾಗಿ ಹತ್ತನೇ ತರಗತಿಯ ವಿದ್ಯಾರ್ಥಿನಿಯರು ಬನ್ನಿ ಬನ್ನಿ ಕೃಪೆಯ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ
Thank you.
Next year, most of our customers.
Agar kita
ಮರುಗಡಿಸದ ಹಾಗೆ ನಮ್ಮ ಜೀವನ
ಆದ್ದರಿಂದ ನೀವೆಲ್ಲ ಉತ್ತಮ ಮಾನವ ಗುಣಗಳನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳುತ್ತಾ ಸಮಾಜದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಗೆ ಕೀರ್ತಿ ತರಬೇಕು. ಹಾಗೆಯೇ ನಿಮ್ಮ ಪೋಷಕರಿಗೆ, ಹಾಗೆಯೇ ನಿಮ್ಮನ್ನು ಪ್ರೋತ್ಸಾಹಿಸಿದಂತಹ ಎಲ್ಲ ಹಿರಿಯ ಗಣ್ಯರಿಗೆ, ವೇದಿಕೆಯಲ್ಲಿರುವ ವಿದ್ಯಾಭಿಮಾನಿಗಳಿಗೆಲ್ಲ ನಿಮ್ಮ ಒಂದು ಫಲಿತಾಂಶ ಎನ್ನುವಂಥದ್ದು ಸಂತೋಷವನ್ನು ನೀಡಬೇಕು. ಅವರು ಈ ಸಭೆಯಲ್ಲಿ ನಾನು ಭಾಗವಹಿಸಿದ್ದೆ, ನಾನು ಭಾಗವಹಿಸಿದ ಸಭೆಯ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶದೊಂದಿಗೆ ಪಾಸಾಗಿದ್ದಾರೆ ಎನ್ನುವುದ ಈ ರಿಸಲ್ಟ್ ಕೇಳುವಾಗ ಅವರು ಕೇಳ್ತಾರೆ, ನಮ್ಮ ಶಾಲೆಯ ರಿಸಲ್ಟ್ ಎಷ್ಟು? ಆವಾಗ ನಾವು ಹೆಮ್ಮೆಯಿಂದ ಅವರಿಲ್ಲಿ ಹೇಳಿಕೊಳ್ಳುವಂತಾಗಬೇಕು. ಹಾಗೆ ಆ ವಿಚಾರವನ್ನು ಕೇಳಿ ಅವರು ಸಂತೋಷ ಪಡುವಂತಾಗಬೇಕು. ಅದಕ್ಕಾಗಿ ನಿಮ್ಮ ಪ್ರಯತ್ನ, ಈಗಾಗಲೇ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಇನ್ನಷ್ಟು ಹೆಚ್ಚಿನ ಪ್ರಯತ್ನಗಳು ನಿಮ್ಮಿಂದ ನಡೆಯಬೇಕು ಎಂಬುದಾಗಿ ನಾನು ಆಶಿಸ್ತಾ ಇದ್ದೇನೆ. ಮುಂಬರುವ SSLC ಎಕ್ಸಾಮ್ನಲ್ಲಿ ಎಲ್ಲರೂ ಉತ್ತಮವಾಗಿ ಬರೆಯಿರಿ. ನೀವು ಓದಿದ್ದನ್ನು ನಿಮಗೆ ನೆನಪಿಗೆ ಬರಲಿ, ನಿಮ್ಮ ಸತತ ಪರಿಶ್ರಮ ನಿಮಗೆ ಫಲ ನೀಡಲಿ ಅಂತ ಆಶಿಸುತ್ತಾ ಎಲ್ಲರಿಗೂ ಪರೀಕ್ಷೆಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಈ ಅವಕಾಶಕ್ಕಾಗಿ ಸರ್ವರನ್ನು ವಂದಿಸ್ತಾ ಇದ್ದೇನೆ. ಎ ತರಗತಿಯ ತರಗತಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶುಭಾಶಯದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ. ಗೌತಮ ಬುದ್ಧನ ಹೆಸರನ್ನು ಕೇಳಿದ್ದೀರಿ ಅಲ್ವಾ? ಕೇಳಿದ್ದೀರಾ? ಮೇಧಾವಿ ಬುದ್ಧಿವಂತಿಕೆ ತುಂಬಾ ಕೀರ್ತಿ ಪಡೆದರು. ಒಂದು ಸಲ ಒಬ್ಬ ಹುಡುಗ ಈ ಗೌತಮ ಬುದ್ಧನನ್ನ ಬುದ್ಧಿವಂತಿಕೆ ಪರೀಕ್ಷೆ ಮಾಡಲು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕೈಯಲ್ಲಿ ಒಂದು ಚಿಟ್ಟಿಯನ್ನು ಇಟ್ಟು, ಈ ಚಿಟ್ಟಿ ಜೀವಂತವಾಗಿದೆಯಾ ಅಥವಾ ಸತ್ತಿದೆ ಅಂತ ನೀವು ಹೇಳಬೇಕು ಅಂತ ಗೌತಮ ಬುದ್ಧನ ಹತ್ತಿರ ಬಂದು ಕೇಳ್ತಾನೆ. ಅವನು ಯೋಚಿಸ್ತಾನೆ, ಒಂದೊಡೆ ಗೌತಮ ಬುದ್ಧ ಹೇಳಿದ್ರೆ ಈ ಕೈಯಲ್ಲಿ ಇದ್ದ ಚಿಟ್ಟೆ ಸತ್ತಿದೆ ಅಂತ ಹೇಳಿದ್ರೆ ಅದನ್ನು ಬಿಡ್ತೇನೆ, ಅದು ಹಾರಿ ಹೋಗಿ. ಒಂದು ವೇಳೆ ಆ ಚಿಟ್ಟೆ ಸತ್ತಿಲ್ಲ ಅಂತ ಹೇಳಿದ್ರೆ ನನ್ನ ಕೈಯಿಂದಲೇ ಆ ಚಿಟ್ಟೆಯನ್ನು ಏನ್ ಮಾಡ್ತೇನೆ, ಅಲ್ಲೇ ಸಾಯಿಸ್ತೇನೆ. ಆದರೆ ಗೌತಮ ಬುದ್ಧ ಆ ಪ್ರಶ್ನೆಗೆ ಉತ್ತರ ಹೇಳ್ತಾನೆ, ಮಗನೇ, ನಿನ್ನ ಕೈಯಲ್ಲಿದ್ದ ಚಿಟ್ಟೆಯ ಜೀವ ನಿನ್ನ ಕೈಯಲ್ಲಿಯೇ ಇದೆ. ಇದರಲ್ಲಿ ಏನು ಅರ್ಥ ಆಗ್ತದೆ ಅಂದ್ರೆ ಮಕ್ಕಳೇ, ನಿಮ್ಮ ಭವಿಷ್ಯ ಉಂಟಲ್ಲ, ಅದು ನಿಮ್ಮ ಕೈಯಲ್ಲೇ ಇದೆ. ಈ ಶಾಲೆಯನ್ನು ನೀಡಿದ ಮೌಲ್ಯಗಳನ್ನು, ನಿಮಗೆ ಕಲಿತಂತ ಪಾಠಗಳನ್ನು ನೀವೇ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು. ಇಷ್ಟೆಲ್ಲ ಒಳ್ಳೆಯ ಮೌಲ್ಯಗಳನ್ನು ನಿಮಗೆ ಕಲಿಸಿದ್ದಾರೆ, ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ. ಕೇವಲ ಎಕ್ಸಾಮ್ ಮಾತ್ರ ಅಲ್ಲ, ಎಕ್ಸಾಮ್ ಇಸ್ ಜಸ್ಟ್ ಮಾರ್ಕ್ಸ್, ಅದಕ್ಕಿಂತ ಮಿಗಿಲಾಗಿ ನಿಮ್ಮ ಜೀವನವನ್ನು ರೂಪಿಸಿ. ಈಗ ತಾನೇ ಅಂಬಿಕಾ ಮೇಡಮ್ ಹೇಳಿದ ಒಳ್ಳೆಯ ಮೌಲ್ಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ. ಓಕೆ, ಇಷ್ಟ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು. ಈಗ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕಿ ಶ್ರೀ ಪೂರ್ಣಿಮಾ ಮೇಡಮ್ ಅವರು ಶುಭಾಶಯ. ವೇದಿಕೆಯಲ್ಲಿ ಬಂದು ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ, ಈಗಾಗಲೇ ನಿಮ್ಮ ಕಾಸ್ಟ್ರು ನಿಮಗೆ ಮಾತಾಡಿದ್ದಾರೆ, ನೀವು ಹೇಳಿದ ವಿಷಯಗಳನ್ನು ನನಗೆ ಅವರಿಗೆ ಪ್ರಾಸಬದ್ಧವಾಗಿ ಹೇಳಿ ಬರುವುದಿಲ್ಲ. ಬಟ್ ನಾನು ನನ್ನ ಸೈಡಲ್ಲೇ ಹೇಳ್ತಿದ್ದೆ, ಅದ ರೀತಿಯಲ್ಲಿ ಹೇಳ್ತೇನೆ. ಈಗಾಗಲೇ ನಿಶ್ಚಯ ಹೇಳಿದ್ದು ಆಕ್ಚುಲಿ ನಮ್ಮ ಸಮಯದಾಗಿದೆ ಆ ವಿಷಯದ ಬಗ್ಗೆ, ಏನಂತ ನಮಗೆ ಸರಿಯಾದ ರೀತಿಯಲ್ಲಿ ಕ್ಲಾಸ್ ಇರಲಿಲ್ಲ, ರಿವಿಷನ್ಸ್ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ. ಯಾಕಂದ್ರೆ ನಮಗೆ ಪಾಠಗಳೆಲ್ಲ ಹೆಚ್ಚಿಗೆ ಆನ್ಲೈನ್ ಆದರು, ಮತ್ತೆ ಅವರು ಶಾಲೆ ಬಂದ ನಂತರ ಸಹ ಆಫ್ಲೈನ್ ಅಲ್ಲಿ ನಮಗೆ ಜಾಸ್ತಿ ಮಾಡ್ಲಿಕ್ಕೆ ಆಗಲಿಲ್ಲ, ರಿವಿಷನ್ಸ್ ಜಾಸ್ತಿ ಮಾಡ್ಲಿಕ್ಕೆ ಆಗಲಿಲ್ಲ. ಎಕ್ಸಾಮ್ ಟೈಮ್ ಅಲ್ಲಿ ಮತ್ತೆ ಪುನಃ ಲಾಕ್ಡೌನ್ ಆಯ್ತು, ಅದರ ನಂತರ ಅವರಿಗೆ ಎಕ್ಸಾಮ್ ಪದ್ಧತಿ ಬಂದಾಯ್ತು, ಮಲ್ಟಿಪಲ್ ಚಾಯ್ಸ್ ಅಂತ ಬಂತು. ಹಾಗೆಲ್ಲ ಅವರು ತುಂಬಾ ಕಷ್ಟ ಪಟ್ಟಿದ್ದಾರೆ, ಅವರಿಗೆ ನಮ್ಗೆ ಅಷ್ಟು ಗೈಡ್ಲೈನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಈ ಸಲದ ಮಕ್ಕಳು ಹಾಗಲ್ಲ, ಈ ಸಲದ ಮಕ್ಕಳಿಗೆ ಪಾಠಗಳು ಸಹ ಲಾಕ್ಡೌನ್ ಟೈಮ್ ಅಲ್ಲಿ ಆದಂತ ಆನ್ಲೈನ್ ಪಾಠಗಳು ಸಹ ಪುನಃ ನಾವು ಮಾಡಿದೆ. ನಮ್ಮಲ್ಲೆಲ್ಲ ಟೀಚರ್ಸ್ ಅವರು ಸಹ ಎಲ್ಲಾ ಪಾಠಗಳನ್ನ ಮಾಡಿ ಅದರದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನೆಲ್ಲ ಕೊಟ್ಟು ರಿವಿಷನ್ ಅನ್ನು ನಾವು ಜನವರಿಯಿಂದಲೇ ಸ್ಟಾರ್ಟ್ ಮಾಡಿದ್ದೇವೆ. ನಿಮಗೆ ರಿವಿಷನ್ ಸಹ ಕರೆಕ್ಟ್ ಆಗಿ ಸಿಕ್ಕಿದೆ. ಈ ಸಲ ನೀವು ಏನು
ಏನು ಕಾಂಪ್ಲೆಕ್ಸ್ ಅಂತ ಹೇಳುವ ರೀತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಪಾಠ ಆಗಿದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ, ರಿವಿಷನ್ ಆಗಿದೆ. ಇಲ್ಲಿ ಜಸ್ಟ್ ಏನು ನಾಳೆ ಎಕ್ಸಾಮ್ ಬರೆದು ಏನು ಒಳ್ಳೆ ರೀತಿಯಲ್ಲಿ ಅಂಕ ತೆಗೆಯುವುದು ಮಾತ್ರ ಬಾರದು. ಮತ್ತೊಂದು ಇಷ್ಟೋರೇ ಕೆಲವರೆಲ್ಲ ಈ ಒಂದೇ ಕೆಲವರೆಲ್ಲ ಬರ್ತಾ ಇದ್ದಾರೆ, ಇಷ್ಟೋರೇ ಬರಲಿಲ್ಲ. ಅವರು ಒಂದು ದಿವಸ ನನಗೆ ಪಾಸ್ ಆಗಬೇಕಂತ ಮನಸ್ಸುಂಟು, ನನಗೆ ನಾನು ಏನು ಓದಬೇಕು ಕೊಡಿ, ಜೆರಾಕ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಪುಣ್ಯಕ್ ಅವರಿಗೆ ಈಗಾದ್ರೂ ಏನು ಜ್ಞಾನೋದಯ ಆಯ್ತು ಅಂತ ಹೇಳಿ ತಿಳ್ಕೊಡ್ತೀರಿ. ಯಾಕಂತೇಳಿ ಇನ್ನೂ ಓದಿದ್ರು ಸಹ ಪಾಸ್ ಆಗೋಷ್ಟು ತೆಗಿಬಹುದು, ಇನ್ನೂ ಓದಿದ್ರು ಪಾಸ್ ಆಗೋಷ್ಟು ತೆಗಿಬಹುದು. ನಾನು ಕ್ಲಾಸ್ ಅಲ್ಲಿ ಯಾವಾಗ ಹೇಳ್ತಾ ಇರ್ತೀನಿ, ಟೀಚರ್ಸ್ ವಿಭಜನೆಯ ಕೊಟ್ಟಂತಹ ಕ್ವಶನ್ಸ್ ಏನೇನಿದೆ ಅದನ್ನ ಅಟ್ಲೀಸ್ಟ್ ಪರೀಕ್ಷೆಯ ಹಿಂದಿನ ದಿವಸ ಪ್ರತಿ ಎಕ್ಸಾಮಿಗೆ ಎರಡು ದಿನ ರಜೆ ಇದೆ, ಹಿಂದಿ ಮಾತ್ರ ಒಂದು ದಿನ ಇರಬೇಕು, ಬೇರೆ ಎಲ್ಲ ಎಕ್ಸಾಮ್ಗೆ ಎರಡರಿಂದ ಮೂರು ದಿನ ರಜೆ ಇದೆ. ಆ ರಜೆಯನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಿ. ಆ ಟೈಮಲ್ಲಿ ನೀವು ಪೇಟೆ ಸುತ್ತಿರ ಬೇಡ, ಹೆಚ್ಚಾಗಿ ಹುಡುಗರು ಹುಡುಗಿಯರ ಹೆಚ್ಚಾಗಿ ಮನೆಯಲ್ಲಿ ಓದ್ತಾರೆ ಅಂತ ಗೊತ್ತಿಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, ಇಷ್ಟರವರೆಗೆ ನೀವು ಓದಿದ್ದವರು ಸಹ ಪರೀಕ್ಷೆ ಹಿಂದಿನ ದಿನ ನೀವು ಸರಿಯಾದ ರೀತಿಯಲ್ಲಿ ಟೀಚರ್ಸ್ ಕೊಟ್ಟಂತಹ ಪುನರಾವರ್ತನೆ ಏನು ಯೋಜನೆ ಕೊಟ್ಟಿದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ಓದಿದ್ರೆ ಸಹ ನೀವು ಪಾಸ್ ಆಗ್ತೀವಿ. ಅಲ್ಲದೆ ನಿಮ್ಗೆ ಕ್ಲಾಸ್ ನಡೆಸಿದ ಕೆಲವು ಟೀಚರ್ಸ್ ಅವರು ಬೆಳಿಗ್ಗೆ ತಗೊಳ್ತಾರೆ, ಯಾರಿಗೆ ಕಲಿಬೇಕು ಪಾಸ್ ಆಗ್ಬೇಕು ಅಂತ ಮನಸ್ಸಿದೆ ಅಂತವರು ಶಾಲೆಯಲ್ಲಿ ರಿವಿಷನ್ ಟೈಮಲ್ಲಿ ಬರಬಹುದು. ಅನಂತರ ನೆಕ್ಸ್ಟ್ ಮೇನ್ ಆಗಿ ಪರೀಕ್ಷೆ ಬರೀಬೇಕಾದ್ರೆ ನಮ್ಮ ಆರೋಗ್ಯ ಸರಿ ಇರಬೇಕು, ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಪ್ರತಿಯೊಬ್ಬರು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ, ಎಲ್ಲವರು ಉತ್ತಮ ಅಂಕವನ್ನ ತೆಗೀರಿ. ಮುಖ್ಯವಾಗಿ ಎಲ್ಲ ವಿಷಯಗಳಲ್ಲಿ ಸಹ ನೀವು ಫಸ್ಟ್ ಸಲ ಲಾಸ್ಟ್ ವೀಕ್ ವಿಜ್ಞಾನದಲ್ಲಿ ಒಳ್ಳೆ ಬಂದದ್ದು, ಒಂದ್ಮೇಲೆ ನಾಲ್ಕು ಮಂದಿ ಬಂದ್ರು ಸಹ ನಾಲ್ಕು ಮಂದಿಗೆ ಸಹ ಪ್ರೈಸ್ ಕೊಡಲಿಕ್ಕೆ ನಾನಂತೂ ರೆಡಿ ಇದ್ದೆ. ನಾಲ್ಕು ಮಂದಿಗೆ ಸಹ ಹೈಯೆಸ್ಟ್ ಎಲ್ಲರಿಗೆ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ, ಗೊತ್ತಾಯ್ತಲ್ವಾ? ಅದರಿಂದ ದೇವರು ನಿಮಗೆ ಒಳ್ಳೆಯ ಬುದ್ಧಿ ಕೊಡ್ಲಿ, ಓದುವಂತ ಬುದ್ಧಿ ಕೊಡ್ಲಿ, ಓದಿದ್ದನ್ನ ನೆನಪಿಗೆ ಬರುವಾಗೆ ಮಾಡಲಿ, ಅಲ್ಲದೆ ಪರೀಕ್ಷೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬಂದು ಒಳ್ಳೆಯ ಅಂಕವನ್ನು ತೆಗೆದು ನಮ್ಮ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಉಳಿದವರು ಯಾಕೆ ಮಾತಾಡೋದಿಲ್ಲ ಟೀಚರ್ಸ್ ಅಂತ ಅನ್ಕೊಳ್ಬೇಡಿ, ಎಲ್ಲರೂ ನಿಮಗೆ ಶುಭ ಹಾರೈಸಿದ್ದಾರೆ. ಮತ್ತು ಯಾವುದೇ ಡೌಟ್ಸ್ ಇದ್ರು ಯಾವಾಗ ಕೂಡ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ಲಿಯರ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ನಮ್ಮ ಫೋನ್ ನಂಬರ್ ಸಹ ನಿಮ್ಮಲ್ಲಿ ಇದೆ, ಏನು ಸಂಶಯ ಬಂದಾಗಲೂ ಕೇಳಬಹುದು. ಎಲ್ಲರೂ ಶುಭ ಹಾರೈಸಿದ್ದಾರೆ. ಇದೀಗ ಮುಂದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮಗೆ ಒಂದು ರೀತಿಯಲ್ಲಿ ಅವರು ಸರಿ ಮಕ್ಕಳಿಗೆ ಎರಡು ಹಿತ ನೋಡಿಗಳನ್ನು ಆಡಲಿಕ್ಕೆ ಗಾಯತ್ರಿ ಮೇಡಮ್ ಇಚ್ಛಿಸಿದ್ದಾರೆ. ನಾನು ಮತ್ತು ನಮ್ಮ ಶಿಕ್ಷಕ ವೃಂದ ಈ ದಿನಕ್ಕಾಗಿ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೇನೆ. ನನಗೆ ಏನೋ ಯುದ್ಧ ಮಾಡಿ ಗೆದ್ದು ಬಂದ ಅನುಭವ ಇದು. ಯಾಕೆ ಅಂತ ನಿಮಗೆ ಗೊತ್ತಿರ್ಬೋದು, ಯುದ್ಧದಲ್ಲಿ ಗೆದ್ದು ಬಂದ ಅನುಭವ ಅಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ. ನಿಮಗೆ ಎಷ್ಟು ಖುಷಿ ದುಃಖ ಆಗ್ಬೋದು ಅಂದ್ರೆ ನಮಗೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎರಡು ವರ್ಷ ನಾವು ತುಂಬಾ ಕಷ್ಟಪಟ್ಟಿದ್ದೇವೆ. ಕೊರೋನಾ ಬ್ಯಾಚ್ ಇವರಿಗೆ ಹೆಸರೇ ಕೊರೋನಾ ಬ್ಯಾಚ್. ಮನೆಯಲ್ಲಿ ಕೂತು ಪರೀಕ್ಷೆ ಇಲ್ಲದೆ ಎರಡು ವರ್ಷ ಎಕ್ಸಾಮ್ ಇಲ್ಲದೆ ಪಾಸ್ ಆಗಿ ಬಂದಂತಹ ಮಕ್ಕಳನ್ನು ಅಕ್ಷರ ಬರೆದಂತಹ ಮಕ್ಕಳನ್ನು ತರಗತಿ ಕೊನೆಯಲ್ಲಿ ಕೂಡಿ ಹಾಕಿ ಪಾಠ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ. ಮಕ್ಕಳಿಗೆ ನಿಮಗೆ ಅನುಭವ ಆಗಿರ್ಬೋದು. ನಮ್ಮ ಕೈಯಲ್ಲಿ ಶುಶ್ರೂಷದ ಬೆತ್ತ ಇದೆ. ನಾನಿವತ್ತು ಬೆಳಿಗ್ಗೆ ಕೂಡ ಕೊಡದೆ ಮಕ್ಕಳಿಗೆ ಹೇಳಿಯೇ ಕೊಡದೆ, ಇದು ಕೊನೆಯ ಏಟು ಅಂತ ಹೇಳಿ ಹತ್ತು ಏವರೆಗೆ ಅಲ್ವ. ಸರಿ ಏನೇ ಆಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿ, ಸಾಕ್ರೆಟಿಸ್ ಅಂತ ಹೇಳಿ ಒಬ್ಬ ಧರ್ಮಗುರು ಇದ್ದ. ಅವನು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಾಗ ಏನ್ ಹೇಳ್ತಾ ಇದ್ದ ಅಂದ್ರೆ, ಹತ್ತಿರ ಒಂದು ಬಾವಿ ಇದೆ, ಆ ಬಾವಿಯನ್ನು ಇಣುಕಿ ನಿಮಗೆ ಬಾವಿಯಲ್ಲಿ ಏನು ಕಾಣುತ್ತದೆ ಅಂತ ಹೇಳಿ ಕೇಳಿ ಅದರ ಆನ್ಸರ್ ನೋಡಿ ಅವನು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ರು. ಯಾರು ಬಾವಿಯಲ್ಲಿ ಏನಿರ್ತದೆ ನೀರು ಮೀನು ಇರ್ತದೆ ಅಂತ ಹೇಳ್ತಾರೋ ಅವರನ್ನು ವಿದ್ಯಾರ್ಥಿಗಳಾಗಿ ಸ್ವೀಕರಿಸ್ತಾ ಇದ್ದ. ಯಾರು ನನ್ನ ಮುಖ ಕಾಣ್ತದೆ ಅಂತ ಹೇಳ್ತಾರೋ ಅವರನ್ನು ಸ್ವೀಕರಿಸ್ತಾ ಇರ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾನೇ ನನ್ನದೇ ಎನ್ನುವಂತಹ ಅಹಂಕಾರ ಇರುವವರಿಗೆ ವಿದ್ಯೆ ಯಾವಾಗಲೂ ಏನಾಗುವುದಿಲ್ಲ, ತಲೆಗೆ ಹತ್ತುವುದಿಲ್ಲ. ಆದ್ದರಿಂದ ಅಂಕ ಒಂದೇ, ಪರೀಕ್ಷೆಯಲ್ಲಿ ಅಂಕ ಗಳಿಸುವುದು ಒಂದೇ ಧ್ಯೇಯ ಆಗಿರಬಾರದು. ಉತ್ತಮ ಅಂಕ ಗಳಿಸಿದವರು ಕೂಡ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಉನ್ನತ ಒಳ್ಳೆಯ ಹಣವನ್ನು ಗಳಿಸ್ತಾರೆ, ಒಳ್ಳೆಯ ಸಂಪತ್ತನ್ನು ಗಳಿಸ್ತಾರೆ. ಒಳ್ಳೆಯ ಗುಣನಡತೆ ಇದ್ರೆ ನಾವು ಎಲ್ಲಿ ಬೇಕಾದ್ರೂ
ಬದುಕಬಹುದು. ಸರ್, ಎಲ್ಲ ಮಕ್ಕಳಿಗೆ ಪರೀಕ್ಷೆಗೆ ಒಳ್ಳೆಯದಾಗಲಿ, ಎಲ್ಲರಿಗೆ ಯಶಸ್ಸು ಸಿಗಲಿ, ಒಳ್ಳೆಯ ರೀತಿಯಲ್ಲಿ ಪರೀಕ್ಷೆಯನ್ನು ಅಟೆಂಡ್ ಮಾಡಿ 100% ಫಲಿತಾಂಶವನ್ನು ತರಬಹುದಾ? ಗಣಿತದಲ್ಲಂತೂ ತರಬಹುದು ಅಂತೇಳಿ ನನ್ನ ಭಾವನೆ. ಯಾಕೆ ನಾವಿಬ್ಬರು ಗಣಿತ ಶಿಕ್ಷಕರು ಇಬ್ಬರಿದ್ದೇವೆ, ಬೇರೆ ಬೇರೆ ಸಬ್ಜೆಕ್ಟ್ಗೆ ಒಬ್ಬೊಬ್ಬರೇ ಇರೋದು. ನಾವು ಗಣಿತಕ್ಕೆ ಇಬ್ಬರು ಶಿಕ್ಷಕರಿದ್ದೇವೆ, ಆದ ಕಾರಣ ಗಣಿತದಲ್ಲಿ ಕೂಡ 100% ತರಬಹುದು ಅಂತೇಳಿ ನನ್ನ ಭಾವನೆ. ಎಲ್ಲರಿಗೆ ಒಳ್ಳೆಯದಾಗಲಿ. ಸಂಸ್ಕಾರ ಇದ್ರೆ ಒಟ್ಟಿಗೆ ಎಲ್ಲವೂ ಬರುತ್ತೆ.
ಇದರ ಮೂಲಕ ಫೋನಿನ
ಏನೆಲ್ಲ ಇಷ್ಟು ದಿನಗಳಿಂದ ನಿಮಗೆ ಪುನರಾವರ್ತನೆ ಮಾಡಿದ್ದೇವೆ ಅದನ್ನು ನೀವು ಪುನರಾವಲೋಕನ ಮಾಡಿಕೊಂಡು ಅದನ್ನು ನಾಡಿನ 28ರ ಪರೀಕ್ಷೆಗೆ ಇಲ್ಲಿಗೆ ಬರಬೇಕು. 9 ಗಂಟೆಗೆ ನೀವು ಸೆಂಟರಿಗೆ ಹೋಗಲಿಕ್ಕೆ, 57 ವಿದ್ಯಾರ್ಥಿಗಳಿಗೆ ಇದೇ ಸೆಂಟರು, ಉಳಿದ 110 ಉಳಿದ ವಿದ್ಯಾರ್ಥಿಗಳಿಗೆ ವಿದ್ಯಾರತ್ನ ಸೆಂಟರ್. ನಿಮಗೆ ಗೊತ್ತಿರ್ಬೋದು ಈಗ ಹಾಲ್ ಟಿಕೆಟ್ ಕೊಡುವಾಗ ನಿಮಗೆ ನಿಮ್ಮ ಸೆಂಟರ್ ಯಾವುದು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ನೀವು ಸೆಂಟರಿಗೆ ಹೋಗುವಾಗ ಹಾಲ್ ಟಿಕೆಟ್ ಕಂಪಲ್ಸರಿ ಇಟ್ಕೊಂಡು ಹೋಗ್ಬೇಕು, ಯೂನಿಫಾರ್ಮಿನಲ್ಲೇ ಹೋಗ್ಬೇಕು, ಮತ್ತೆ 1/4 ಲೀಟರ್ ನೀರಿನ ಬಾಟಲ್ ಅನ್ನು ಇಟ್ಕೊಂಡು ಹೋಗಿ ಅದನ್ನ ಇಟ್ಕೊಂಡು ಹೋಗ್ಬೇಕು ನೀವು. ಮತ್ತೆ ನಿಮಗೆ ಮುಖ್ಯವಾಗಿ ಏನಂತೇಳಿ ಚೀಟಿಗೆ ಅವಕಾಶ ಇಲ್ಲ, ಎಲ್ಲ ರೂಮ್ಗಳಿಗೂ ಸಿಸಿ ಕ್ಯಾಮರಾ ವರ್ಕ್ ಆಗ್ತಾ ಉಂಟು, ವಿದ್ಯಾರ್ಥಿಗಳಲ್ಲಿ ವರ್ಕ್ ಆಗ್ತಾ ಉಂಟು, ಇಲ್ಲಿ ಕೂಡ ಎಲ್ಲ ರೂಮ್ಗಳಲ್ಲಿ ಸಿಸಿ ಕ್ಯಾಮರಾ ಕೆಲಸ ನಿರ್ವಹಿಸ್ತಾ ಉಂಟು. ಹಾಗಾಗಿ ಚೀಟಿಗೆ ಅವಕಾಶ ಇಲ್ಲ, ಶಾಲೆಯ ಮರ್ಯಾದೆಯನ್ನು ನೀವು ಖಂಡಿತ ತೆಗಿಬಾರದು ಅಂತ ಹೇಳಿಕೊಳ್ತಾ ಇದ್ದೇನೆ. ಮತ್ತೆ ಇನ್ನಿರುವ ಇನ್ನೀಗ 11ನೇ ತಾರೀಕಿನವರೆಗೆ ಪರೀಕ್ಷೆ ಉಂಟು ನಿಮಗೆ, ಆ 11ನೇ ತಾರೀಕಿನವರೆಗೆ ಆರೋಗ್ಯವನ್ನು ತುಂಬಾ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳಿ. ಯಾಕಂದ್ರೆ ಕೊರೋನಾ ಸಾಧಾರಣ ಈಗ ಕೊರೋನಾ ಇಲ್ಲ ಆಗಿದೆ, ಆದರೂ ಕೂಡ ಅದಕ್ಕೆ ಬಲಿಪಶುಗಳಾಗಬೇಡಿ. ಅದೇ ರೀತಿಯಲ್ಲಿ ಉತ್ತಮವಾದ ನೀರನ್ನು ಉಪಯೋಗಿಸಿ, ಅದೇ ರೀತಿಯಲ್ಲಿ ಆಹಾರವನ್ನು ಹೊರಗಿನ ಆಹಾರವನ್ನು ಉಪಯೋಗಿಸಬೇಡಿ. ಇನ್ನು ಒಂದು ವೇಳೆ ನಮಗೆ ಕಾಯಿಲೆ ಬಂದ್ರೆ ಈ ಪರೀಕ್ಷೆ ಇಲ್ಲ ಅಂತಂದ್ರೆ ಮತ್ತೆ ನಿಮಗೆ ತುಂಬಾ ಕಷ್ಟ ಆಗ್ತದೆ ಮುಂದೆ. ಅದಕ್ಕೋಸ್ಕರ ಒಳ್ಳೆಯ ಆಹಾರವನ್ನು ಉಪಯೋಗಿಸಿ. ಕೋವಿಡ್ SOP ಕಳೆದ ವರ್ಷದ ಹಾಗೆ ಈ ವರ್ಷ ಎರಡೂ ಸೆಂಟರ್ಗಳಲ್ಲಿ ಉಂಟು, ನೀವು ಮಾಸ್ಕ್ ಹಾಕಿಯೇ ಹೋಗ್ಬೇಕು. ನಮಗೆ ಪುನಃ ಇವತ್ತು ಮಧ್ಯಾಹ್ನ ಕೂಡ ಪುನಃ ನಮಗೆ ಇದರ ಬಗ್ಗೆ ಮೀಟಿಂಗ್ ಇಟ್ಟಿದ್ದಾರೆ, ಸೆಂಟರ್ ಜಿಪಿ ನಮಗೆ ಮೀಟಿಂಗ್ ಇಟ್ಟಿದ್ದಾರೆ. ನಾನು ಕೂಡ ಈಗ ಮಧ್ಯಾಹ್ನ ಹೋಗ್ತಾ ಇದ್ದೇನೆ. ಪುನಃ ಕೋವಿಡ್ ನ ಬಗ್ಗೆ ತುಂಬಾ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಈಗ ಇವತ್ತು ಹೆಚ್ಚಿನವರು ಮಾಸ್ಕ್ ಹಾಕಿಲ್ಲ ಇಲ್ಲಿ. ಪರೀಕ್ಷಾ ಸೆಂಟರ್ಗೆ ಹೋಗುವಾಗ ಮಾಸ್ಕ್ ಹಾಕಿಯೇ ಹೋಗ್ಬೇಕು. ಮತ್ತೆ SOP ಅನ್ನು ನಾವು ಏನೆಲ್ಲ ಈ 2 ವರ್ಷಗಳಲ್ಲಿ ನಿಮಗೆ ಕೊರೋನಾ SOP ಬಗ್ಗೆ ಹೇಳಿದ್ದೇವೆ, ಇಲ್ಲಿಗ ಕೊನೆಯ ದಿನಗಳಲ್ಲಿ ಇಲ್ಲ ಆಗಿದೆ. ಆದ್ರೆ ಸೆಂಟರ್ ಅಲ್ಲಿ ಅದನ್ನು ಖಂಡಿತ ಪಾಲಿಸ್ತೇವೆ. ಹಾಗಾಗಿ ಇಲ್ಲಿ ಕೂಡ ಹಾಗೆ ವಿದ್ಯಾರ್ಥಿಗಳು ಹಾಗೆ ಮಾಸ್ಕ್ ಕಡ್ಡಾಯ, ಅದೇ ರೀತಿ ಸಾಮಾಜಿಕ ಅಂತರ ಕಡ್ಡಾಯ. ಹೋಗುವಾಗ ನಿಮಗೆ ಟೆಂಪರೇಚರ್ ನೋಡ್ತಾರೆ, ಅದೇ ರೀತಿಯಲ್ಲಿ ಸ್ಯಾನಿಟೈಸರ್ ಕೊಡ್ತಾರೆ. ಅದರ ಮೊದಲು ಸ್ಯಾನಿಟೈಸ್ ಮಾಡ್ತಾರೆ ಎಲ್ಲ ರೂಮುಗಳನ್ನು ಕೂಡ, ಅದರ ಕಡೆಗೆ ಗಮನ ಇಟ್ಕೊಳ್ಳಿ ನೀವು. ಮತ್ತೆ ಈ ಒಂದು ವರ್ಷ ಮಾತ್ರ ನಿಮ್ಗೆ ಈ ಒಂದು ಈ ರೀತಿಯಲ್ಲಿ ಅಂಗಗಳಿಸಲಿಕ್ಕೆ ನಿಮ್ಗೆ ಕಷ್ಟ ಆಗಿರ್ಬೋದು. ನಾವು ಈಗ ಈ ವರ್ಷ 2 ವರ್ಷ ಅಥವಾ ಈಗ ನಮ್ಗೆ ಅಕ್ಟೋಬರ್ ನಂತರ ನಿಮ್ಮ ಶಾಲೆಗೆ ತಂದಲ್ಲ, ಅದರ ನಂತರ ನಮ್ಗೆ ತುಂಬಾ ಬೈಬೇಕಾದ ಸಂದರ್ಭ ಬಂತು ಮಕ್ಕಳು, ತುಂಬಾ ಬೇಜಾರಾಗ್ತದೆ. ಯಾಕಂತ ಹೇಳಿದ್ರೆ ಬರುವ ವರ್ಷದ ನಂತರ ನಮ್ಗೆ ಈ ತರದ ಸಂದರ್ಭ ಬರ್ಲಿಕ್ಕಿಲ್ಲ. 2021-22 ಮೋಸ್ಟ್ಲಿ 2022-23 ಅಥವಾ 23-24 NEP ಖಂಡಿತ ಬರ್ತದೆ. ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಬರವಣಿಗೆ ಇಲ್ಲದ ಕಾರಣ ಇಲ್ಲಿ ಬರಲಿಕ್ಕೆ ಓದಲಿಕ್ಕೆ ಅಥವಾ ನಿಮ್ಮ ನಮ್ಗೆ ಇಲ್ಲಿ ಕೂರಿಸಿಡ್ಲಿಕ್ಕೆ ಕಷ್ಟ ಆಯ್ತು. ಡೈರೆಕ್ಟ್ 9ರಿಂದ 10ಕ್ಕೆ ಬಂದಿದ್ದೀರಿ, ಹೆಣ್ಣಿನ 9ರವರೆಗೆ ಡೈರೆಕ್ಟ್ ಬಂದಿದ್ದೀರಿ, 2 ವರ್ಷ ಪರೀಕ್ಷೆ ಬರೆಯದೆ ಪಾಸ್ ಆಗಿದ್ದೀರಿ ನೀವು. ಈ ವರ್ಷ ಪರೀಕ್ಷೆ ಬರೆದು ಪಾಸ್ ಆಗ್ತಾ ಇದ್ದೀರಿ, ಹಾಗಾಗಿ ಕಷ್ಟ ಆಗ್ಬೋದು. ಆದರೂ ಕೂಡ ಡಿಪಾರ್ಟ್ಮೆಂಟ್ ಟೀಚರ್ ಏನ್ ಮಾಡಿದೆ ಅಂತ ಹೇಳಿದ್ರೆ ತುಂಬಾ ಸುಲಭದ ಪ್ರಶ್ನೆಗಳನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ವ್ಯಾಲ್ಯೂಯೇಷನ್ ಕೂಡ ತುಂಬಾ ಲಿಬರಲ್ ಇರ್ತದೆ. ಮಿನಿಮಮ್ ಒಂದು 24 ಮಾರ್ಕ್ ಅಂತ ನೀವೆಲ್ಲ ಸಬ್ಜೆಕ್ಟ್ ಅಲ್ಲಿ ಬರೀಲಿಕ್ಕೆ ಪ್ರಯತ್ನಿಸಿ. ಯಾವುದೇ ಪ್ರಶ್ನೆಗಳನ್ನ ಬಿಡಬೇಡಿ. ಮತ್ತೆ ನಾವೀಗ ನಿಮ್ಗೆ ತುಂಬಾ ಅಷ್ಟು ಸಮಯವೂ ಕೂಡ ಬೆತ್ತ ಹಿಡಿದು ನಿಮ್ಮನ್ನ ದಂಡಿಸಬೇಕಾಗಿ ಬಂದಿತ್ತು. ಇನ್ನು ಇವತ್ತಿನ ನಂತರ ನಾವು ನಿಮ್ಗೆ ಯಾವ ರೀತಿಯಲ್ಲೂ ಕೂಡ ಬರೆಯುವ ಸಂದರ್ಭ ಬರದ ಹಾಗೆ ನೋಡಿಕೊಳ್ಳಿ. ಇಲ್ಲಿ ಸೆಂಟರ್ ಅಲ್ಲಿ 57 ಮಂದಿ ಇರ್ತೀರಿ, ಉಳಿದ ಹೊರಗಿನಿಂದ ಸೂಪರ್ವಿಷನ್ ಮಾಡಲಿಕ್ಕೆ ಶಿಕ್ಷಕರು ಬರ್ತಾರೆ, ಅವರು ನಿಮ್ಗೆ ಬರೆಯುವ ಹಾಗೆ ವ್ಯವಸ್ಥೆ ಮಾಡಬೇಡಿ. ನೀವು ಶಿಸ್ತಾಗಿ ವರ್ತಿಸಿ ಆ ಸೆಂಟರ್ ನಮಗೆ ಕೂಡ ಉಪದ್ರ ಕೊಡಬೇಡಿ. ಈಗ ಹೇಗೆ ನಿಮ್ಗೆ ಇಲ್ಲಿ ಕೆಲವು ತಂಟೆಗಳನ್ನ ಮಾಡ್ತಾ ಇದ್ದೆ ಆ ರೀತಿಯಲ್ಲಿ ಮಾಡಬೇಡಿ. ಶಿಸ್ತಾಗಿ 11ನೇ ತಾರೀಕಿನವರೆಗೆ ಮತ್ತೆ ಆದಷ್ಟು ಮನೆಯಲ್ಲೇ ಇದ್ದು ಓದುವ ವಿಷಯ ನಾವು ಎಲ್ಲ ಶಿಕ್ಷಕರು ಪುನರಾವರ್ತನೆ ನಿಮ್ಗೆ ಹೇಳಿದ್ದೇವೆ, ಅದನ್ನ ಓದಿಕೊಳ್ಳಿ. ಈಗ 2 ವರ್ಷದ ನಂತರ ಬರುವ ವರ್ಷ NEP ಬರ್ತದೆ. ನಿಜವಾಗಿ ನಿಮ್ಮಂತ ಮಕ್ಕಳಿಗೆ ತುಂಬಾ ಉಪಕಾರ ಆಗ್ತಾ ಇತ್ತು. ಸ್ಕಿಲ್ ಬೇಸಿಸ್ ಇನ್ ಎಜುಕೇಶನ್ ಇನ್ನು ಬರುವಂತದ್ದು. ಆಕ್ಚುಲಿ ಅದೇ ಎಜುಕೇಶನ್ ಈ ವರ್ಷ ಇದ್ದಿದ್ರೆ ಇಲ್ಲಿ ಹೆಚ್ಚು ಮಕ್ಕಳಿಗೆ ಸ್ಕಿಲ್ ಬೇಸಿಸ್ ನ ಎಜುಕೇಶನ್ ತುಂಬಾ ಉಪಕಾರ ಆಗ್ತಾ ಇತ್ತು. ನಿಮ್ಗೆ ಖಾಲಿ ಪರೀಕ್ಷೆಯ ಅಂಕವನ್ನು ಪಡೆಯುವಂತದ್ದು ಮಾತ್ರ ನಿಮ್ಗೆ ಬೇಡ ಆಗಿದೆ, ಬೇರೆ ಎಲ್ಲ ಕೆಲಸಗಳಿಗೂ ನೀವು ತುಂಬಾ ಹುಷಾರಿದ್ದೀರಿ. ಆದ್ರೆ ಆ ಶಿಕ್ಷಣ ಇನ್ನು ನಿಮ್ಗೆ ಮುಂದಕ್ಕೆ ಹೋಗುವಾಗ ಸಿಗ್ತದೆ ಅದು. ಹಾಗಾಗಿ ಈಗಲೇ ಬಂದಿದ್ದಿದ್ರೆ 6ನೇ ಕ್ಲಾಸಿಂದ 8ನೇ ಕ್ಲಾಸಿಂದ ಅದಕ್ಕೆ ಬೇಕಾದ ಒಂದು ಟ್ರೈನಿಂಗ್ ನಿಮ್ಗೆ ಸಿಗ್ತಾ ಇತ್ತು, ನೀವು ನಿಮ್ಗೆ ಇಂಟ್ರೆಸ್ಟ್ ಇದ್ದ ಫೀಲ್ಡ್ ನಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇತ್ತು. ಈಗ ಆ ಒಂದು ಶಿಕ್ಷಣದಿಂದ ಗ್ರಂಥಿನ ಮಳಿಗೆ ನೀವು ವಂಚಿತರಾಗಿದ್ದೀರಿ. ಆದರೂ ಕೂಡ ನಮ್ಗೆ ಕೂಡುವಷ್ಟು ನಮ್ಮ ಸಹಕಾರವನ್ನು ನಾವು ನಿಮ್ಗೆ ಕೊಟ್ಟಿದ್ದೇವೆ. ಟೀಚಿಂಗ್ ನಲ್ಲಿ ಯಾವುದೇ ಒಂದು ಕೊರತೆ ಆಗದ ಹಾಗೆ ಅದೇ ರೀತಿಯಲ್ಲಿ 2 ಗೆಸ್ಟ್ ಶಿಕ್ಷಕರನ್ನು ಕೂಡ ನಮಗೆ ನೇಮಿಸಿದ್ರು. ಅವರು ಕೂಡ ಅವರಿಗೆ ಕೂಡುವಷ್ಟು ನಿಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಮಾಜ ಮತ್ತು ಇಂಗ್ಲಿಷ್ ನಲ್ಲಿ ಸ್ಟಾರ್ಟಿಂಗ್ ಸಮಾಜಕ್ಕೆ ಶಿಕ್ಷಕರಿರಲಿಲ್ಲ. ಆಗ ಸರೋಜಿನಿ ಮೇಡಮ್ ಇಲ್ಲಿ ಗೆಸ್ಟ್ ಶಿಕ್ಷಕರಾಗಿ ನಿಮಗೆ ಸಮಾಜವನ್ನು ಕಲಿಸ್ತಾ ಇದ್ರು. ಅವರು ಕೂಡ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲಿ ವಿಜಯ ಮೇಡಮ್ ಅವರ ನಂತರ ಇಂಗ್ಲಿಷಿನ ಸರೋಜಿನಿ ಮೇಡಮ್ ಕೂಡ ಒಳ್ಳೆ ರೀತಿ ಸೃತಿ ಮೇಡಮ್ ಕೂಡ ಒಳ್ಳೆ ರೀತಿಯಲ್ಲಿ ಕಲಿಸಿದ್ದಾರೆ. ಯಾವುದೇ ಒಂದು 6 ವಿಷಯಗಳನ್ನು
ಬೇಗ ಹೋಗ್ಬೇಕು ನಿಮ್ಮಲ್ಲಿ, ಅದು ನೆನ್ಪಿಟ್ಕೊಳ್ಳಿ. ಹಾಲ್ ಟಿಕೆಟ್ ಅನ್ನ ಬಿಟ್ಟು ಹೋಗ್ಬೇಡಿ. ಯೂನಿಫಾರ್ಮ್ ಎಲ್ಲ ಕಂಪಲ್ಸರಿ ಹಾಕೊಂಡು ಹೋಗ್ಬೇಕು. ಆರೋಗ್ಯದ ಕಡೆಗೆ ಗಮನ ಕೊಡ್ಕೊಳ್ಳಿ. ಮತ್ತೆ ಈ ಸರ್ಜಿ 10:00 ಎಕ್ಸಾಮ್ ಸ್ಟಾರ್ಟ್ ನಿಮ್ಗೆ ಗೊತ್ತಿರ್ಬೋದು. ಕಳೆದ ವರ್ಷ ಎಲ್ಲ ನಾವು 10:00 ಎಕ್ಸಾಮ್ ಸ್ಟಾರ್ಟ್ ಮಾಡ್ತಾ ಇದ್ರು, ಈ ಸರ್ಜಿ 10:00 ಎಕ್ಸಾಮ್. ನೀವು ಬೆಳಿಗ್ಗೆ ತಿನ್ನದೇ ಒಂದು ವೇಳೆ ಎಕ್ಸಾಮ್ ರೂಮಿಗೆ ಹೋದ್ರೆ 1:15 ಕುತ್ಕೊಳ್ಳೇಬೇಕು. ನೀವು 3.5 ಗಂಟೆ ಎಕ್ಸಾಮ್ ಹಾಲ್ನಲ್ಲಿ ಕುತ್ಕೊಳ್ಬೇಕು. ನೀರಿನ ಹೋಟೆಲ್ ಎಲ್ಲರೂ ಉಂಟು, ನೀರಿನ ಹೋಟೆಲ್ ಅನ್ನು ಹಿಡ್ಕೊಂಡು ಹೋಗ್ಬೋದು. ಹಾಗಾಗಿ ಬೆಳಿಗ್ಗೆ ಹೋಗುವಾಗ ಖಂಡಿತ ನೀವು ತಿಂದು ಹೋಗ್ಲೇಬೇಕು. ಕೆಲವೊಮ್ಮೆ ಇಲ್ಲಿ ಹೊಟ್ಟೆ ಖಾಲಿ ಇಟ್ಕೊಂಡು ಶಾಲೆಗೆ ಬರುವ ಅಭ್ಯಾಸ ಉಂಟು. ನಿಮ್ಗೆ ಎಷ್ಟು ಹೇಳಿದ್ರು ಹಾಗೆ ಮಾಡಿದ್ರೆ ನೀವು ಆ ರೀತಿಯಲ್ಲಿ ಹೊಟ್ಟೆ ಖಾಲಿ ಬಿಟ್ಟು ಹೋಗ್ಬೇಡಿ. ನೀರಿನ ಹೋಟೆಲ್ ಅನ್ನು ಹಿಡ್ಕೊಂಡು ಹೋಗಿ, ಸರಿಯಾಗಿ ತಿಂದು ಹೋಗಿ. ನೀವು ಮನೆ ಮುಟ್ಟುವಾಗ 2:30 ಎಲ್ಲ ಆಗ್ತದೆ, 1:30 ಎಕ್ಸಾಮ್ ಬಿಟ್ಟರೆ ಹೊರಗೆ ಬರುವಾಗ 1:50 ಎಲ್ಲ ಆಗ್ತದೆ, ಮನೆ ಮುಟ್ಟುವಾಗ 2:30 ಆಗ್ತದೆ. ಹಾಗಾಗಿ ಹೊರಗಿನ ಟೆಂಪರೇಚರ್ ಜಾಸ್ತಿ ಉಂಟು, ನೀರಿಲ್ಲದಿದ್ರೆ ತುಂಬಾ ಕಷ್ಟ ಆಗ್ತದೆ. ಹಾಗಾಗಿ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ನೋಡಿ ಒಳ್ಳೆ ಪರೀಕ್ಷಾ ಸಮಯದಲ್ಲಿ ಕೂಡ. ಇಷ್ಟು ವಿಚಾರಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಏನಿದ್ರು ಕೂಡ ನೀವು ಫೋನಿನ ಮೂಲಕ ಸಂಪರ್ಕಿಸಬಹುದು. ಮತ್ತೆ ಪರೀಕ್ಷೆ ಮಾಡಿದಲ್ಲಿ ಖಂಡಿತ ಶಾಲೆಗೆ ಬರಬೇಕು. ಒಂದು ಪರೀಕ್ಷೆ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು, ಆಮೇಲೆ ಏನೆಲ್ಲ ಕಾಳಜಿ ವಹಿಸ್ಕೊಳ್ಬೇಕು ಅಂತ ಹೇಳಿ ವಿವರವಾಗಿ ಮಾತಾಡಿದ್ದಾರೆ. ಇದೀಗ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಅವರು ಬಹಳ ಬ್ಯುಸಿ, ಈ ಬೆಳಿಗ್ಗೆ ಕೂಡ ಫೋನ್ ಮಾಡಲು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಸರ್. ಆದರೂ ನಮ್ಮ ಶಾಲೆ ಯಾವುದೇ ಕಾರ್ಯಕ್ರಮ ಆಗಲಿ 1 ಗಂಟೆಗೆ ಬಂದು ಹೋಗಿ ಹೋಗ್ತಾರೆ. ಅಷ್ಟೇ ಅಲ್ಲ, ಮೇಡಮ್ ಕರೆದಾಗ ಬರ್ತಾರೆ. ಯಾವ ಸಂದರ್ಭದಲ್ಲಿ ಏನು ಸಮಸ್ಯೆ ಬಂದಾಗ ಕೂಡ ಈಗ ಬಂದ 5 ನಿಮಿಷ ನಿಮ್ಗೆ ಹೇಳ್ಬೋದು, ಅದನ್ನು ಸಾಲ್ವ್ ಮಾಡಿಯೇ ಹೋಗ್ತಾರೆ. ಇಷ್ಟುವರೆಗೆ ನಮ್ಮ ಕೈ ಬಿಟ್ಟಿದೆ. ಹಾಗಾಗಿ ನಾವು ದಯವಿಟ್ಟು ಶಾಲೆ ನಡೆಸಲಿಕ್ಕೆ ಸಾಧ್ಯ ಆಗಿಲ್ಲ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಬೇಕು, ವಿನಂತಿಸ್ಕೊಳ್ತೀನಿ. ಎಸ್ಎಸ್ಎಲ್ಸಿ ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಶ್ರೀಮತಿ ಶಾಂಭವಿ ಶೆಟ್ಟಿ ಅವರ ಸ್ಮರಣಾರ್ಥವೆಂದು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಧ್ಯಕ್ಷರಾದ ಇಸ್ಮಾಯಿಲ್ ಅವರೇ, ಅದೇ ರೀತಿ ನನ್ನ ಆತ್ಮೀಯರು, ಈ ಒಂದು ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಬಂದು ಭಾಗವಹಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡುವಂತಹ ನಮ್ಮ ಹಿರಿಯರಾದಂತಹ ನಾರಾಯಣ ಶೆಟ್ಟರ್ ಅವರೇ, SDFC ಶಾಲೆಯ SDFC ನಮ್ಮ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರ ಹನೀಫ್ ಅವರೇ, ಶಾಂಭವಿ ಶೆಟ್ಟಿರವರ ಪುತ್ರರಾದಂತಹ ಮಧುರ್ ಅವರೇ, ಸಿದ್ದಿಕ್ರ ಅವರೇ, ರವಿ ಅವರೇ, ಅದೇ ರೀತಿ ಸುರೇಶ್ ಆಚಾರ್ಯ ಅವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಎಲ್ಲ ಮುಖ್ಯ ಉಪಾಧ್ಯಾಯರೇ ಮತ್ತು ಅಧ್ಯಾಪಕರುಗಳು, ವಿದ್ಯಾರ್ಥಿಗಳೇ, ಇವತ್ತು ತಮ್ಮೆಲ್ಲರಿಂದ ಕೂಡ ಕ್ಷಮೆಯನ್ನು ಯಾಚಿಸುತ್ತಾ ತಮ್ಮೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮಾಡಿದರು ಎಂದು ಭಾವಿಸುತ್ತಾ ನಾನು ಬರುವಾಗ ತಡ ಇದೆ. ಮಕ್ಕಳಿಗೆ ಶಿಕ್ಷಕರು ಶಾಲೆಯಲ್ಲಿ ಹೇಗಿರಬೇಕು, ಪರೀಕ್ಷೆಯಲ್ಲಿ ಹೇಗೆ ತಾವು ತಮ್ಮನ್ನು ತೊಡಗಿಸಿಕೊಳ್ಬೇಕು ಎಂಬುದರ ಕುರಿತು ಸವಿಸ್ತಾರವಾಗಿ ಎಲ್ಲ ಶಿಕ್ಷಕಿಯರು ತಮ್ಮಲ್ಲಿ ಹೇಳಿದರು. ಜಾಸ್ತಿಯಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂತ ಹೇಳಿದ್ರೆ ತಾವು ತಮ್ಮ
ಪರೀಕ್ಷೆಯ ವರದಿಗಳನ್ನ ಕಾಯ್ತಾ ಇರುವಂತಹ ಈ ಸಂದರ್ಭ ಎಸ್ಎಸ್ಎಲ್ಸಿ ಪರೀಕ್ಷೆ ಇರುವಂತಹ ಈ ಸಂದರ್ಭದಲ್ಲಿ ಜಾಸ್ತಿಯಾಗಿ ಮಾತಾಡಿದ್ರೆ ಇವನೇನು ಬದಲುತ್ತಾನೆ ಅಂತೇಳಿ ತಮ್ಮ ಅಭಿಪ್ರಾಯ ಇರಬಹುದು. ಆದ್ದರಿಂದ ಇವತ್ತು ತಮಗೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು 11 ಮಕ್ಕಳಿಗೆ ಕಳೆದ ಬಾರಿ ಉತ್ತಮವಾಗಿ ಅಂಕವನ್ನು ಪಡೆದ 11 ಮಕ್ಕಳಿಗೆ ಶಾಂತವಿ ಶೇಖರ್ ಸ್ಮರಣಾರ್ಥ ಇವತ್ತು ವಿದ್ಯಾರ್ಥಿ ವೇತನವನ್ನು ನೀಡಲಾಗಿದೆ. ಮಕ್ಕಳೇ, ಯಾಕೆ ಇಂತಹ ವಿದ್ಯಾರ್ಥಿ ವೇತನವನ್ನು ನೀಡಿ ತಮ್ಮನ್ನು ಪ್ರೋತ್ಸಾಹಿಸುವುದೆಂದು ತಾವು ಭಾವಿಸಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಉತ್ತಮವಾಗಿ ಇದ್ದಾಗ ಅವನ ಅಂಕ ಉತ್ತಮವಾಗಿ ಇರ್ತದೆ. ನಿಮಗೆಲ್ಲರಿಗೂ ಕೂಡ ಮುಂದಿನ ದಿವಸಗಳಲ್ಲೂ ಕೂಡ ಇಂತಹ ಅವಕಾಶವನ್ನು ತಾವು ಕೂಡ ಆಗ್ಬೇಕು ಎಂಬುದರ ಅನುಸಾರವಾಗಿ ಇವತ್ತು ಒಬ್ಬ ಶಿಕ್ಷಣ ಪ್ರೇಮಿಯಾಗಿ ಇವತ್ತು ತಮಗೆ ವಿದ್ಯಾರ್ಥಿ ವೇತನವನ್ನು ನೀಡಿದ್ದಾರೆ. ಅದರಲ್ಲದೆ ಅಧ್ಯಾಪಕರುಗಳು ಹಲವಾರು ವಿಷಯಗಳ ಬಗ್ಗೆ ತಮ್ಮ ಮುಂದೆ ವಿಸ್ತಾರವಾಗಿ ಹೇಳಿದ್ದಾರೆ. ತಮ್ಮ ಶಿಸ್ತು ಯಾವ ರೀತಿ, ತಮ್ಮ ಶಿಸ್ತನ್ನು ತಾವು ಯಾವ ರೀತಿ ಪಾಲನೆಯನ್ನು ಮಾಡ್ತೀರಾ, ಆ ಶಿಸ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಮಗೆ ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ, ಈ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಪಡೆಯಲು ಸಾಧ್ಯವಾಗುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಒಬ್ಬ ಮನುಷ್ಯನಲ್ಲಿ ಶಿಸ್ತಿದ್ರೆ ಅವನು ಎಲ್ಲವನ್ನು ಸಾಧಿಸಲು ಸಾಧ್ಯ ಮಾತ್ರವಲ್ಲ, ತಮ್ಮ ಶಿಸ್ತು ಗುಣ ಒಳ್ಳೆ ನಡತೆ ತಮ್ಮ ಜೊತೆಯಲ್ಲಿ ಇದ್ದಾಗ ನಿಮ್ಗೆ ಎಲ್ಲ ಒಂದು ಎಲ್ಲ ಪರೀಕ್ಷೆ ಆಗಿರ್ಬೋದು, ಇದ್ದರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಅದು ಒಳ್ಳೆಯ ರಿಸಲ್ಟ್ ಅನ್ನ ತರಲಿಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಕಳೆದ ವರ್ಷ COVID-19 ಕಾರ್ಯಕ್ರಮದ ಸಂದರ್ಭದಲ್ಲಿ ಪರೀಕ್ಷೆಗಳು ಕೂಡ ನಡೆದಿಲ್ಲ. ಈ ವರ್ಷ ಆ ತರ ಅಲ್ಲ, ಪರೀಕ್ಷೆ ಇದ್ರೆ ಒಳ್ಳೆಯ ರಿಸಲ್ಟ್ ಅನ್ನ ತಾವು ತಗೊಂಡು ಬಂದಾಗ ನಾವೊಂದು ಆಫರ್ ಅನ್ನು ಕೂಡ ಕೊಟ್ಟಿದ್ದೆ ಕಳೆದ ಸರ್ ಕಳೆದ ಯಾವುದೊಂದು ಮೀಟಿಂಗ್ ಅಲ್ಲ ಮೇಡಮ್, ತಾವು ಎಲ್ಲರೂ ಕೂಡ ಪಾಸ್ ಆದ್ರೆ ಒಂದು ಆಫರ್ ಅನ್ನು ಕೂಡ ತಮಗೆ ಕೊಟ್ಟಿದೆ, ತಮಗೆ ಒಂದು ಪ್ರವಾಸ. ಆ ಪ್ರವಾಸ ಖಂಡಿತವಾಗಲೂ ಕೂಡ ಮುಂದುವರಿಸುತ್ತೇವೆ. ನಮಗೆಲ್ಲರಿಗೂ ಆ ಪ್ರವಾಸ ಹೋಗ್ಲಿಕ್ಕೆ ಪ್ರವಾಸಕ್ಕೆ ಹೋಗ್ಲಿಕ್ಕೆ ಮನಸ್ಸಿದ್ರೆ ಈ ಎಕ್ಸಾಮ್ ಅಲ್ಲಿ 100ರಲ್ಲಿ 100 ಅಂಕ ಈ ಶಾಲೆಗೆ ಒಳ್ಳೆಯ ರಿಸಲ್ಟ್ ಅನ್ನು ತಗೊಂಡು ಬಂದಾಗ ಖಂಡಿತವಾಗಲೂ ಒಂದು ಒಳ್ಳೆಯ ಸ್ಥಳಕ್ಕೆ ನಮ್ಮನ್ನ ಕೊಂಡೊಯ್ಯಲು ತಗೊಂಡೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ವಿದ್ಯೆ ಒಬ್ಬ ಮನುಷ್ಯನಲ್ಲಿದ್ರೆ ಅವನಿಗೆಲ್ಲವನ್ನು ಸಾಧಿಸಲು ಸಾಧ್ಯ, ಮತ್ತು ವಿನಯ ಮತ್ತು ಅವರಲ್ಲಿರುವಂತಹ ಒಳ್ಳೆಯ ಗುಣ ನಡತೆ ಇದ್ದಾಗ ಅವರಿಗೆಲ್ಲವನ್ನು ಮಾಡಲು ಸಾಧ್ಯ ಎಂಬುದನ್ನು ಸಂದರ್ಭದಲ್ಲಿ ಹೇಳುತ್ತಾ ತಮಗೆಲ್ಲರಿಗೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬರೆಯಲು ದೇವರು ಅವಕಾಶವನ್ನು ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಹಾರೈಸುತ್ತಾ ಒಳ್ಳೆಯ ರಿಸಲ್ಟ್ ಅನ್ನು ಬಂದು ಎಲ್ಲರೂ ಪಾಸ್ ಆಗಲಿ ಅಂತ ಹಾರೈಸಿ ನನ್ನ ಒಂದೆರಡು ಮಾತುಗಳನ್ನ ಕೊನೆಗೊಳಿಸಿದರೆ ಜೈ ಹಿಂದ್ ಜೈ ಭಾರತ. ಶುಭ ಹಾರೈಸಿದ ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಸಂಘದ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇನ್ನೇನು ಮಾಡಿದ್ರೆ ನಾಳೆಯನ್ನು ಮಾಡಿದ್ರೆ ಗೊತ್ತಿಲ್ಲ. ಎಸ್ಎಸ್ಎಲ್ಸಿ ಅನ್ನುವುದು ಆ ಪ್ರಧಾನಮಂತ್ರಿ ವಿದ್ಯಾರ್ಥಿ ಜೀವನವನ್ನು ಮೆಟ್ಟಿಲು, ಅಲ್ಲಿ ನೀವು ಸರಿಯಾದ ಮಾಡಿದ್ರೆ ಮುಂದೆ ಹೋಗಬಹುದು. ಹಾಗೆ ಒಂದು ಮಾತು ಗುರುವಿನ ಅಭಿಪ್ರಾಯವನ್ನು ನಾವು ಕೊಡ್ತೇವೆ. ನೀವು ಬರಿತಾ ಇರುವಾಗ ಕೂಡ ಶಿಕ್ಷಕರ ಬಗ್ಗೆ ನಿಮಗೆ ಯಾವುದೆಲ್ಲ ಅಭಿಪ್ರಾಯಗಳಿಂದ ಚೆನ್ನಾಗ ಅಂದ್ರೆ ಯೋಚಿಸ್ತಾ ಹೋಗುತ್ತೆ. ಹಾಗೆ ನಿಮಗೆ ಬರವಣಿಗೆ ನಿಮಗೆ ಯಾವುದೇ ಪ್ರಶ್ನೆಗಳು ಕಷ್ಟ ಆಗಲಿಲ್ಲ, ಯಾಕಂದ್ರೆ ಗುರುಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅದು ನಿಮ್ಮ ಪುಸ್ತಕದ ಮೆಟ್ಟಿಲಾಗುತ್ತೆ. ಹಾಗೆ ಒಳ್ಳೆ ವಿದ್ಯಾರ್ಥಿಗಳಿಗೆ ಒಳ್ಳೆ ದೇಶದ ಪ್ರಜೆಗಳಾಗಿ ಮಾತ್ರವಲ್ಲ ಇಲ್ಲಿ ಎಸ್ಎಸ್ಸಿ ಆದ ನಂತರ ನಿಮಗೆ ಈಗಿನ ಕಾಲದಲ್ಲೆಲ್ಲ ನಮ್ಮ ಕಾಲದಷ್ಟರಲ್ಲಿ ಇರಲಿಲ್ಲ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಎಸ್ಎಸ್ಎಲ್ಸಿ ಮುಂದೆ ಹೋಗ್ಬೋದು.
Adre, SLC lagi ujiogi ngatrewa, mungkin ah ujiabasa ujiogi atau apa itu ya, berkata ujiogi itu pula, siapa yang mau beri ngatre? New, lagi dia ngatre, mati lagi nama tuh apa nih? Insyaallah, kita tidak akan mati, aku rasa insyaallah ini beri kita 70 tahun pula, insyaallah kalau itu matu insyaallah ini beri tuh mandor, atau sih kalau insyaallah kita orang orang yang pikirnya orang itu, lagi new pula. Kita nanti mau dilihat, kita nanti bisa kita. Kalian bisa kita sudah share cara ini, nanti kita masih kita. Terima kasih.